ಬೆಂಗಳೂರಿನಲ್ಲಿ ನಿರ್ದೇಶಕ ಶ್ರೀನಿವಾಸ್ ಜಿ ರಾಮನಗರ ಕಾರ್ಗೆ ಬೆಂಕಿ ಹಚ್ಚಲಾಗಿದೆ. ಆ ಸಿನಿಮಾದಂತಹ ನಿರ್ದೇಶಕ ಇವರು ಯುವತರ ಕಾರ್ಗೆ ಬೆಂಕಿ ಹಚ್ಚಿದ್ದಾರೆ, ಯುವಕನೊಬ್ಬ ಅನ್ನುವಂಥದ್ದು ತಿಳಿದು ಬಂದಿದೆ. ನಾಗರಬಾವಿಯ ಎರಡನೇ ಹಂತದಲ್ಲಿ ಕಿಡಿಗೇಡಿಗಳು ಈ ಕೃತ್ಯವನ್ನು ಎಸಗಿದ್ದಾರೆ. ಕಾರ್ ಮೇಲೆ ಪೆಟ್ರೋಲ್ ಸುರಿದು ಕಿಡಿಗೇಡಿಗಳು ಬೆಂಕಿ ಹಚ್ಚಿರುವಂತಹ ಘಟನೆ ನಡೆದಿದೆ. ಕಾರ್ಗೆ ಬೆಂಕಿ ಹಚ್ಚಿರುವಂತಹ ದೃಶ್ಯ ಅಲ್ಲೇ ಇದ್ದಂತಹ ಸಿಸಿಟಿವಿ ಕ್ಯಾಮೆರಾದಲ್ಲೂ ಕೂಡ ಸೆರೆಯಾಗಿದೆ. ಅನ್ನಪೂರ್ಣೇಶ್ವರಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ನಿರ್ದೇಶಕನ ಕಾರಿಗೆ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿದ್ದಾರೆ ಕಿಡಿಗೇಡಿಗಳು. ನಾಗರಭಾವಿಯಲ್ಲಿ ನಡೆದಿರುವಂತಹ ಘಟನೆ ಇದು. ನಿರ್ದೇಶಕ ಶ್ರೀನಿವಾಸ್ ಕಾರಿಗೆ ಬೆಂಕಿ ಹಚ್ಚಲಾಗಿದೆ. ಆ ಅನ್ನುವಂತಹ ಹೆಸರಿನ ಸಿನಿಮಾದ ನಿರ್ದೇಶಕ ಶ್ರೀನಿವಾಸ್ ಕಾರಿಗೆ ಬೆಂಕಿ ಹಚ್ಚಿ ಯುವಕ ಪರಾರಿಯಾಗಿರುವಂತಹ ಘಟನೆ ನಡೆದಿದೆ. ನಾಗರಭಾವಿಯ ಎರಡನೇ ಹಂತದಲ್ಲಿ ಕಿಡಿಗೇಡಿಗಳು ಈ ಕೃತ್ಯವನ್ನು ಎಸಗಿದ್ದಾರೆ. ಎಸ್ ನೋಡ್ತಾ ಇದ್ರಿ ಟಿ ಫೈನ್ ಎಕ್ಸ್ಪ್ರೆಸ್ ದೃಶ್ಯದಲ್ಲಿ ಎಸ್ ಕಾರಿಗೆ ಬೆಂಕಿ ಹಾಕಿ ನಂತರ ಆತ ಓಡಿ ಹೋಗ್ತಾನೆ. ಸೊ ಈ ಒಂದು ಘಟನೆ ನಡೆದಿರುವಂಥದ್ದು ಬೆಂಗಳೂರಿನ ನಾಗರಭಾವಿಯ ಸೆಕೆಂಡ್ ಸ್ಟೇಜ್ನಲ್ಲಿ ಕಿಡಿಗೇಡಿ ಅಟ್ಟಹಾಸವನ್ನು ಗಮನಿಸ್ತಾ ಇದ್ದೀರಿ. ಕಾರು ಒಂದು ಕಾಂಪೌಂಡ್ನ ಪಕ್ಕದಲ್ಲಿ ನಿಂತಿದೆ. ಹತ್ತಿರ ಬಂದಂಥ ಅವನು ಏನೋ ಎಸೀತಾನೆ ಫಸ್ಟ್ ಮೇಲೆಯಿಂದ, ಅದು ಹತ್ಕೊಳ್ಳೋದಿಲ್ಲ. ನೆಕ್ಸ್ಟ್ ಹತ್ತಿರನೇ ಬಂದು ನಂತರ ಆ ಒಂದು ಪೆಟ್ರೋಲ್ ಬಾಂಬನ್ನು ಅದರ ಮೇಲೆ ಹಾಕ್ತಾನೆ. ಸೊ ಪೆಟ್ರೋಲನ್ನು ಸುರಿದು ಮತ್ತೆ ಬೆಂಕಿ ಹಚ್ಚಿ ಆತ ಅಲ್ಲಿಂದ ಪರಾರಿಯಾಗಿದ್ದಾನೆ. ಎಸ್, ಈ ಬಗ್ಗೆ ನಮ್ಮ ಕ್ರೈಮ್ ಬ್ಯೂರೋ ಪ್ರತಿನಿಧಿ ಅಭಿಷೇಕ್ ಜಯಶಂಕರ್ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ. ಅಭಿಷೇಕ್, ಈತನ ಪುಂಡನ ಕೆಲಸಕ್ಕೆ ಕಾರೊಂದು ಸುಟ್ಟು ಭಸ್ಮ ಆಗಿರುವಂಥದ್ದು, ಯಾರೀತ ಈ ಘಟನೆ ನಡೆದಿದ್ದು, ಯಾವಾಗ ಈ ಮಾಹಿತಿ ಏನಿದೆ ಹೆಚ್ಚಿನದಾಗಿದ್ರ ಬಗ್ಗೆ ಅಂತ? ಈಗಾಗಲೇ ಈ ಸಂಬಂಧವಾಗಿ ಈ ಒಂದು ಸಿಸಿಟಿವಿ ಫುಟೇಜ್ ಗಳನ್ನ ಇಟ್ಕೊಂಡು ಒಂದು ತನಿಖೆಯನ್ನ ಒಳಪಡಿಸಿರುವಂತದ್ದು. ಈಗಾಗಲೇ ಏನು ಪೆಟ್ರೋಲ್ ಅಂದ್ರೆ ಕ್ಯಾನ್ ಅಲ್ಲಿ ಇದ್ದಂತಹ ಪೆಟ್ರೋಲ್ ಅನ್ನ ಅದಕ್ಕೆ ಒಂದು ಎಸಿತಾನೆ. ಮೊದಲನಾಗಿ ಎಸೆದ ಬಳಿಕ ಅದಕ್ಕೆ ಬೆಂಕಿಯನ್ನ ಹಚ್ಚುತ್ತಾನೆ. ಹಚ್ಚದೇ ಇದ್ದ ಸಂದರ್ಭದಲ್ಲಿ ಮತ್ತೆ ಹೋಗಿ ಅದನ್ನ ಹಚ್ಚಕ್ಕೆ ಪ್ರಯತ್ನ ಪಡ್ತಾನೆ. ಈ ರೀತಿಯಾದಂತಹ ಒಂದು ಕೃತ್ಯವನ್ನ ಎಸಗಿದ್ದಾನೆ. ಇದು ಏನು ಶ್ರೀನಿವಾಸ ಅವರ ಒಂದು ಮೇಲಿನ ದ್ವೇಷದಿಂದಲೇ ಈ ರೀತಿಯಾದಂತಹ ಒಂದು ಕೃತ್ಯವನ್ನ ಎಸಗಿದ್ದಾನೆ ಅನ್ನುವಂತಹ ಒಂದು ಮಾಹಿತಿಯನ್ನು ಕೂಡ ಕೇಳಿ ಬರ್ತಾ ಇರುವಂತದ್ದು. ಮತ್ತೆ ಈಗಾಗಲೇ ಅನ್ನಪೂರ್ಣೇಶ್ವರ ನಗರ ಪೊಲೀಸರು ಆ ಒಂದು ಸಿಸಿ ಟಿವಿಯಲ್ಲಿ ಇರುವಂತಹ ಯುವಕ ಹಳೆ ಅಫೆಂಡರ್ಸ್ ಅನ್ನುವಂತಹ ನಿಟ್ಟಿನಲ್ಲಿಯೂ ಕೂಡ ಒಂದು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಮತ್ತೆ ಈಗಾಗಲೇ ಈ ಒಂದು ಅನ್ನಪೂರ್ಣೇಶ್ವರ ನಗರ ಇದೊಂದೇ ಕಾರ್ ಅಲ್ಲ, ಈ ಸಂದರ್ಭದಲ್ಲಿ ಅಂದ್ರೆ ಈ ಒಂದು ಘಟನೆ ನಡೆದ ಬಳಿಕ ಸಾಕಷ್ಟು ವಾಹನಗಳಿಗೂ ಕೂಡ ಇದೇ ರೀತಿಯಾದಂತಹ ಒಂದು ಬೆಂಕಿ ಹಚ್ಚಿ ಅಲ್ಲಿಂದ ಪರಾರಿಯಾಗುವಂತಹ ಒಂದು ಕೆಲಸವನ್ನ ಆತ ಮಾಡ್ತಾ ಇದ್ದ. ಹೀಗಾಗಿ ಈ ಒಬ್ಬ ಅಫೆಂಡರ್ ಯಾರು ಅನ್ನುವಂತಹ ರೀತಿಯಲ್ಲಿ ಆತನನ್ನು ಒಂದು ಹುಡುಕುವಂತಹ ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ. ಸದ್ಯ ಎರಡೂ ಕಡೆಯಿಂದಲೂ ಅಂದ್ರೆ ಎರಡೂ ಸಿಸಿ ಟಿವಿ ಏನಿದೆ ಆ ಎರಡು ಸಿಸಿ ಟಿವಿಯಲ್ಲೂ ಕೂಡ ಕೆಲವೊಂದು ಮುಖ ಸ್ಪಷ್ಟವಾಗುವುದಾಗ್ತಾ ಇದೆ. ಹೀಗಾಗಿ ಆತನಿಗಾಗಿ ಬಲೆ ಬೀಸಿದ್ದಾರೆ ಗುರುಪ್ರಸಾದ್. ಓಕೆ, ಥ್ಯಾಂಕ್ ಯು ಅಭಿಷೇಕ್ ಮಾಹಿತಿಗೆ.